ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಳನ್ನು ಪಡೆಯಬಹುದು. ಮನುಷ್ಯನಿಗೆ ಕಷ್ಟ ಬಂದಾಗ ಆಕಾಶ ನೋಡಿಕೊಂಡು ದೇವರೇ ನೀನು ಗತಿಯಪ್ಪ ಅಂತಾನೆ, ಹಾಗೂ ಕಷ್ಟ ಅಥವಾ ಸುಖ ಯಾವುದೇ ಬಂದರೂ ದೇವರು ನೆನೆಸಿಕೊಳ್ಳುತ್ತಾನೆ. ಸುಖ ಬಂದಾಗ ಎಂಜಾಯ್ಮೆಂಟ್ ಎಂಬ ಆಯ್ಕೆ ಇರುತ್ತದೆ, ಆದರೆ ಕಷ್ಟ ಬಂದಾಗ ಮಾತ್ರ ತಪ್ಪದೆ ದೇವರು ನೆನಪಿಗೆ ಬಂದೇ ಬರುತ್ತಾನೆ. ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಕಷ್ಟಗಳನ್ನು ನಿವಾರಣೆಯಾದರೆ ದೇವಾಲಯಕ್ಕೆ ಬರುತ್ತೇನೆ ಎಂದು ಅಥವಾ ಹಣ ಇನ್ನಿತರೆ ವಸ್ತುಗಳನ್ನು ಸಲ್ಲಿಸುತ್ತೇನೆ ಎಂದು ಹರಕೆ ಹೊರುತ್ತಾನೆ. ಕಷ್ಟಗಳು ನಿವಾರಣೆಯಾದ ನಂತರ ತಾವು ಹೊತ್ತ ಹರಕೆಯನ್ನು ಮರೆಯುತ್ತಾನೆ. ಹೀಗೆ ಮಾಡಿದರೆ ದೇವರು ಶಿಕ್ಷೆಯನ್ನು ಕೊಡುತ್ತಾನೆ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಏನೂ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಅಸಲಿಗೆ ಹರಕೆ ಹೊತ್ತ ನಂತರ ಆ ದಿನಗಳಲ್ಲಿ ಆ ಹರಕೆಯನ್ನು ತೀರಿಸದೆ ಹೋದರೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ತಾಯಿ ತನ್ನ ಮಗುವಿಗೆ ಎಂದಿಗೂ ಶಿಕ್ಷೆಯನ್ನು ನೀಡುವುದಿಲ್ಲ, ಅದೇ ರೀತಿ ದೇವರು ಸಹ ತನ್ನ ಭಕ್ತರನ್ನು ಶಿಕ್ಷಿಸುವುದಿಲ್ಲ. ಕಷ್ಟಗಳು ಎದುರಾದಾಗ ಸಹಜವಾಗಿಯೇ ಭಕ್ತರು ದೇವರಿಗೆ ಹರಕೆಯನ್ನು ಹೊರುತ್ತಾರೆ. ತಮ್ಮ ಕಷ್ಟಗಳು ತೀರಿದ ನಂತರ ಹರಕೆಯನ್ನು ತೀರಿಸದೇ ಇದ್ದರೆ ದೇವರು ಶಿಕ್ಷೆಯನ್ನು ಕೊಡುವುದಿಲ್ಲ. ಮತ್ತೊಮ್ಮೆ ಕಷ್ಟಗಳು ಎದುರಾದಾಗ ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾನೆ, ಹಿಂದೆ ಕಷ್ಟ ಬಂದಾಗ ಹರಕೆ ಹೊತ್ತಿರುವುದನ್ನು ನೆನಪಿಸುತ್ತಾನೆ. ಆದ್ದರಿಂದ ಯಾರೇ ಆಗಲಿ ತಮ್ಮ ಕಷ್ಟ ಕಾಲದಲ್ಲಿ ದೇವರಿಗೆ ಹರಕೆ ಹೊತ್ತಿಕೊಂಡಿದ್ದರೆ ನಿರ್ಲಕ್ಷ್ಯೆಯನ್ನು ಮಾಡಬೇಡಿ, ಹರಕೆಯನ್ನು ತೀರಿಸುವುದು ಒಳ್ಳೆಯದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.